85th story from the Zen Flesh, Zen Bones, written by Paul Ribs. Time to die. EQ, the Zen master, was very clever even as a boy. His teacher had a precious teacup, a rare antique. EQ happened to break this cup and was greatly perplexed. Hearing the footsteps of his teacher, he held the pieces of the cup behind him. When the master appeared, EQ asked, "Why do people have to die?" "Oh, this is natural," explained the older man. "Everything has to die and has just so long to live." EQ, producing the shattered cup, added, "It was time for your cup to die." 85th story. Zen Flesh, Zen Bones. Zen Flesh, Zen Mamsa, Zen. ಸ್ಕೂಲ್ ಬಿಟ್ಟು ಮನೆಯಲ್ಲಿ ಹೋಗುವಾಗ ಏನು ಮಾಡ್ದೆ, ಹೋಮ್ವರ್ಕ್ ಬೆರಳಿನಲ್ಲಿ ಪೂಜೆ ಮಾಡ್ತಾರೆ, ಚಂದ್ರಾಗಿ ಪೂಜೆ ಮಾಡಿಲ್ಲ. ಸ್ಕೂಲ್ ಬಿಟ್ಟು ಮನೆ ಹೋಗುವ ಬೆರಳೆ ಎಲ್ಲ ಮಕ್ಕಳ ಬೆರಳು ತೋರಿಸಿದ್ದು ತಂದೆ ಟೀಚರ್ ತೋರಿಸಿ, ನೋಡು ಮಕ್ಕಳೇ ಮನೆ, ನೋಡು ಮಕ್ಕಳೇ ಅಲ್ಲಿ ತಂದೆ ತಾಯಿ, ಅಲ್ಲಿ ದೇವರು ಇರ್ತೇನೆ ಹೇಳುವಾಗ ಬೆರಳು ತಗೊಂಡು ಬೆರಳು 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 ಮನೆ ಹೋಗಿ ಮನೇನ ಮನೆ ಥರ ರೆಡಿ ಮಾಡಿಸ್ಬೇಕು, ದೇವ್ರ ಸ್ಥಾನ ತರಂಗ ರೆಡಿ ಮಾಡಬೇಕು. ಅಲ್ಲಿ ತಂದೆ ತಾಯಿ ದೇವ್ರ ಥರ ರೂಪದಲ್ಲಿ ತಂದೆ ತಾಯಿ ಇರುವಾಗ ನೋಡಪ್ಪ ಅಲ್ಲಿ ಎಲ್ಲ ಆನ್ಸರ್ ಸಿಗುತ್ತೆ ಎಂದು ಟೀಚರ್ ಹೇಳುವಾಗ ಬೆರಳು ತಗೊಂಡು ಪುಸ್ತಕ ತಗೊಂಡು ಅದೇ 100 ಸತಿ ಬೆರಳಿನ ತಗೊಂಡು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ, ಇಮಿಟೇಟ್ ಮಾಡಿದ್ರೆ, ಜೋಕ್ ಮಾಡಿದ್ರೆ, ಲಾಫ್ ಮಾಡಿದ್ರೆ ನೀವು ಮನುಷ್ಯ ಆಗುತ್ತೆ, ಮನುಷ್ಯ ಆಗಲ್ಲ. ದ ಮೊಮೆಂಟ್ ದ ಟೀಚರ್ ಶೋಸ್ ದ ಫಿಂಗರ್ ಲೈಕ್ ದ ಝೆನ್ ಮಾಸ್ಟರ್ said, "Look at the moon," and the students took the picture of the finger and started worshipping. Teachers tell you, "Go to your house." That means evening after your classes are over, 3:30, he said, "You're all going home. Go to your house. This is your homework for your house." Means what I taught, put it practically. What I taught, you're going again, writing 30 times and coming back. He said, "Go to your house, and in the house you can find the God, the truth." And you thought, this is the God and the truth. In your house, you find God and the truth. But you have not done anything in the house to make your father and mother to look into the eyes of the father and mother as God. The truth is there. The power is there. EQ happened to break this cup and was greatly perplexed. Ahudga teacup, ena by mistake nelli kelada bitta adu ordobuttu avan bayagidu. Hearing the footsteps of teacher, he held the pieces of the cup behind him. When the master appeared, EQ asked, "Why do people have to die?" Master Baraga and Bayapattu ordobittu kappana hinde idkondidu bachi idkondidu navu ade bachi idkondidu yake namma sharira poorthi kalathana iruvaga na bachi idkondilla bere yen idkolthare bachi idkolak yen ide makkala aden kalathana adu kalathana alva namnatra tappu bandre adu open a helbeku adike ಜಪಾನ್ನಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಬಟ್ಟೆ ಬಿಚ್ಚಿ ಒಟ್ಟಿಗೆ ಸ್ನಾನ ಮಾಡಿದೆ, ಅವ್ರ ಶರೀರದಲ್ಲಿ ಏನೇನು ತಪ್ಪು ಸ್ಕಿನ್ ಡಿಸೀಸ್ ಇದೆ ಅವ್ರಿಗೆ ಕಾಣಿಸುತ್ತೆ, ಈ ಬಟ್ಟೆ ಬಿಚ್ಚೆ ಕೂಡ ನಾಚಿಕೆ ಆಗುತ್ತೆ. ಯಜಮಾನರು ಅವ್ರ ಹೆಂಡತಿದ ಶರೀರ ನೋಡಲ್ಲ, ಹೆಂಡತಿ ಯಜಮಾನ ಶರೀರ ನೋಡಲ್ಲ, ಅವರಿಬ್ಬರು ಸೇರಿಸಿ ಮಕ್ಕಳ ಶರೀರ ನೋಡಲ್ಲ, ಮಕ್ಕಳು ದೊಡ್ಡದಾದರೆ ಅವ್ರ ಹತ್ರ ಮಾತಾಡೋಕೆ ಟೈಮ್ ಸಿಕ್ಕಲ್ಲ. ವೆನ್ ಚಿಲ್ಡ್ರನ್ ಸ್ಟಾರ್ಟ್ ಗ್ರೋಯಿಂಗ್ ಅಪ್ ದ ಫಾದರ್ ಹಾರ್ಡ್ಲಿ ಸೀಸ್ ದ ವೈಫ್ಸ್ ಬಾಡಿ, ದ ವೈಫ್ ಹಾರ್ಡ್ಲಿ ಸೀ ದ ಹಸ್ಬೆಂಡ್ಸ್ ಬಾಡಿ, ದ ಪ್ಯಾರೆಂಟ್ಸ್ ಹಾರ್ಡ್ಲಿ ಸೀ ದ ಚಿಲ್ಡ್ರನ್ಸ್ ಬಾಡಿ, ದೇ ಕವರ್ಡ್ ಅಪ್ ಸೊ ದೇ ಗುಡ್ನ್ ಸೇ ಎನಿಥಿಂಗ್. ವೈ ಆರ್ ಯು ಹೈಡಿಂಗ್? ಯು ಸ್ಟಾರ್ಟ್ ಹೈಡಿಂಗ್ ವಿತ್ ಯರ್ ಕ್ಲೋತ್ಸ್, ಯು ಸ್ಟಾರ್ಟ್ ಹೈಡಿಂಗ್ ಇನ್ ದ ರೂಮ್ಸ್, ಯು ವಾಂಟ್ ಡಿಫ್ರೆಂಟ್ ರೂಮ್ಸ್, ಯು ಸ್ಟಾರ್ಟ್ ಹೈಡಿಂಗ್ ವಾಟ್ ಯು ಲರ್ನ್ ಫ್ರಮ್ ಯರ್ ಹೌಸ್ ಇನ್ಸ್ಟ್ ಆಫ್ ಪುಟಿಂಗ್ ಇಟ್ ಬ್ಯಾಕ್ ಇನ್ ಟು ಪ್ರಾಕ್ಟೀಸ್. ಮಕ್ಕಳು ಬಟ್ಟೆ ಹಾಕ್ಬಿಟ್ಟು ಶರೀರ ಕವರ್ ಮಾಡಿಬಿಡ್ತಾರೆ, ಆ ಕವರಿಂಗಲ್ಲಿ ಅವ್ರು ಸುಳ್ಳು ಫಸ್ಟ್ ಶುರು ಮಾಡಿ ಏನು ಕವರ್ ಮಾಡ್ತಾರೆ. ಮನೆಗೆ ಹೋದರೆ ಸ್ಕೂಲ್ನಲ್ಲಿ ಹೇಳಿಕೊಟ್ಟು ಪ್ರಾಕ್ಟಿಕಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಮನೆ ಎಷ್ಟು ಬೆಳ್ಕೊಂಡು ಬರ್ತದೆ. ಅಲ್ಲಿ ಕೂಡ ಮಾಡಲ್ಲ, ಅದು ಕೂಡ ಬಚ್ಚಿಟ್ಕೊಂಡು ಪುಸ್ತಕದಲ್ಲಿ ಬಚ್ಚಿಟ್ಕೊಂಡು ಬೇರೆ ಎಲ್ಲಿ ಕಡೆ ಓಡ್ತಾರೆ. ಲೈಕ್ ದ್ಯಾಟ್ ಹೌ ದ ಬಾಯ್ ವಾಸ್ ಹೈಡಿಂಗ್ ದ ಕಪ್. ನೀನು ಹೈಡ್ ಮಾಡ್ತ ಕೆಲ ತಪ್ಪುಗಳು, ಆ ಹೈಡಿಂಗ್ ನಿಮ್ಮ ಮುಂದೆ ಮನಸ್ಸಿನಲ್ಲಿ ಅದು ಹೈಡಿಂಗ್ ಥರ ಕಾಣಿಸುತ್ತೆ, ಅದು ತಪ್ಪು ಇಲ್ಲ ಮಕ್ಕಳೇ. ನೀವು ಭಯಪಟ್ಟು ಹೈಡ್ ಮಾಡ್ತೀರಿ, ಆ ಒಂದು ಹೈಡಿಂಗ್ ಇಸ್ ಜ್ವರ. ಆ ಒಂದು ಸ್ಟೆಪ್ ಜ್ವರ 1,000 to 10,000 ಸ್ಟೆಪ್ಪಿಗೆ ಹೋಗುತ್ತೆ. ವೆನ್ ದ ಮಾಸ್ಟರ್ ಅಪಿಯರ್ಡ್, ಇಕ್ ಯು ಆಸ್ಟ್, "ವೈ ಡು ಪೀಪಲ್ ಹ್ಯಾವ್ ಟು ಡೈ?" "ದಿಸ್ ಇಸ್ ನ್ಯಾಚುರಲ್," ಎಕ್ಸ್ಪ್ಲೇನ್ ದ ಓಲ್ಡ್ ಮ್ಯಾನ್. "ಎವ್ರಿಥಿಂಗ್ ಹ್ಯಾಸ್ ಟು ಡೈ ಅಂಡ್ ಹ್ಯಾಸ್ ಜಸ್ಟ್ ಸೋ ಲಾಂಗ್ ಟು ಲಿವ್."
ಹುಡುಗ ತುಂಬ ಕ್ಲೆವರ್ ಅಲ್ವಾ, ನಮ್ಮ ಥರ ಎಲ್ಲರೂ ಕ್ಲೆವರ್ ಅಲ್ವಾ, ಅದಕ್ಕೆ ಕಪ್ಪು ಹೊಡೆದೋಗ್ಬಿಟ್ಟು ಕಳ್ಳತನ ಆಯಿತು. ಅದಕ್ಕೆ ಮಾಸ್ಟರ್ ಅಂತ ಕೇಳಿದ್ರು, ವೈ ಡು ಪೀಪಲ್ ಹ್ಯಾವ್ ಟು ಡೈ, ಜನಗಳು ಯಾಕೆ ತೀರೋಗ್ಬೇಕು? ಅವ ಮಾಸ್ಟರ್ ಹೇಳಿದೆ, ಆ ನ್ಯಾಚುರಲ್ ಯಾವುದು ಹುಟ್ಟಿದ್ರೆ ಅದಕ್ಕೆ ಒಂದು ಫಿನಿಷಿಂಗ್ ಟಚ್ ಇದೆ, ಇದು ಮೇಲೆ ಯಾವುದು ಹೋದರೆ ಕೆಳಗಡೆ ಬರಲೇಬೇಕು, ಹೇಳ ಸತ್ತೋಗಿನ ಹೇಳಿಲ್ಲ ಯಾವ್ದ ಮೇಲೆ, ಇಟ್ ಹ್ಯಾಸ್ ಟು ಹ್ಯಾವ್ ಕಂಪ್ಲೀಟ್ ಕಂಪ್ಲೀಷನ್. ಸೊ ಇಕ್ಯು ಏನು ಹೇಳಿದ್ರು, ಮಾಸ್ಟ್ರೇ ಹಂಗೆ ಇದ್ರೆ ನಿಂದ ಕಪ್ಪಿಗೂ ಒಂದು ಸಾಯಿ ಇರ್ತೇವಲ್ವ, ಕಳ್ಳತನಕ್ಕೆ ಸಾಯಿ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಹುಟ್ಟಿಲ್ಲ, ಯಾರು ಯಾರಿಗೂ ಸಾಯಿನೂ ಇಲ್ಲ, ಇದೇ ಒಂದು ನಾನ್ ಸ್ಟಾಪ್ ರೊಟೇಷನ್. ಅದೊಂದು ಅರ್ಥ ಆದರೆ ದೆನ್ ದೇರ್ ಇಸ್ ನೋ ಬರ್ತ್ ಆ್ಯಂಡ್ ಡೆತ್. ವಾಟ್ ಯು ಸಾ ಇಸ್ ಫಿಸಿಕಲ್ ಬರ್ತ್ ಇನ್ ಫಿಸಿಕಲ್ ಡೆತ್. ಇಫ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಟ್ರ್ಯಾಪ್ ಆಫ್ ಟ್ರೈಂಗ್ ಟು ಟೆಲ್ ಲೈಸ್ ಆ್ಯಂಡ್ ಟ್ರೈಂಗ್ ಟು ಫೈಂಡ್ ದೇರ್ ಇಸ್ ಎನ್ ಎಂಡ್ ಫಾರ್ ಯುವರ್ ಫಸ್ಟ್ ಸ್ಟ್ಯಾಂಡರ್ಡ್ ದೆನ್ ಯು ವಾಂಟ್ ಟು ಗೆಟ್ ಎ ಸರ್ಟಿಫಿಕೇಟ್, ದೆನ್ ಯು ಆರ್ ನಾಟ್ ಸ್ಟಡಿಂಗ್. ಯು ಆರ್ ಸ್ಟಡಿಂಗ್ ಓನ್ಲಿ ಫಾರ್ ದ ಸರ್ಟಿಫಿಕೇಟ್, ಯು ಆರ್ ಸ್ಟಡಿಂಗ್ ಓನ್ಲಿ ಫಾರ್ ಯುವರ್ ಡಿಗ್ರಿ ಆಫ್ ಬಿ ಎಡ್. ದೇ ಆರ್ ಓ ಲೀವ್ಸ್ ದ ಬೋ, ಇಟ್ ಮೇ ನಾಟ್ ಹಿಟ್ ದ ಟಾರ್ಗೆಟ್ ಬಟ್ ಇಟ್ ನಾಟ್ ಮಿಸ್. ಆರೋಗ್ಯ ಏನು ಹೇಳ್ತಾರೆ, ಆರೋಗ್ಯ ಬಾಣ ಬಿಲ್ಲು, ಬಾಣ ಇಸ್ ಆರೋ. ಬಾಣ ಬಿಲ್ಲಿನಲ್ಲಿ ಹಿಂಗೆ ಎಳೆದು ಬಿಡುವಾಗ ಬಾಣ ಹೋಗುತ್ತೆ ಎಲ್ಲಿ, ನಮ್ಮದು ಟಾರ್ಗೆಟ್ ನೋಡ್ಕೊಂಡು ಹೋಗುತ್ತೆ ಅಲ್ಲಿ ಹೊಡಿಬೇಕು. ಅದು ಸಮಟೈಮ್ಸ್ ಹಿಟ್ ಆಗುತ್ತೆ, ಸಮಟೈಮ್ಸ್ ಅದು ಮಿಸ್ ಆಗುತ್ತೆ. ಅದು ಮಿಸ್ ಆದರೆ ಇಟ್ ಮೈ ನಾಟ್ ಹಿಟ್ ದ ಟಾರ್ಗೆಟ್ ಬಟ್ ಇಟ್ ನಾಟ್ ಮಿಸ್. ಅದು ಟಾರ್ಗೆಟ್ ಸಮಟೈಮ್ಸ್ ಹಿಟ್ ಆಗಲ್ಲ, ಬಟ್ ನೀವು ಆ ಟ್ರಾವೆಲ್ ಆ ಬಿಲ್ಲು ಬಿಟ್ಟಿದ್ದ ಟ್ರಾವೆಲ್ ಆ ಜರ್ನಿ ಯು ವಿಲ್ ನೆವರ್ ಮಿಸ್. ಮೀನ್ಸ್ ಯು ಆರ್ ಸೋ ಕಾನ್ಷಿಯಸ್ ಆ ಟ್ರಾವೆಲ್ ಟೈಮ್ನಲ್ಲಿ ಆ ಟಾರ್ಗೆಟ್ ರೀಚ್ ಮಾಡೋಕ್ಕೆ. ಎಕ್ಸಾಮಿನೇಷನ್ ಬರೀಕ್ಕೆ ಹೋಗುವಾಗ ಆ ಪಾಸ್ ಆಗಬೇಕು ಇಲ್ಲ, ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ದು ಆ ಟ್ರಾವೆಲ್ ಆ ಜರ್ನಿ ಎಷ್ಟು ಚೆನ್ನಾಗಿದ್ದು, ಎಷ್ಟೆಷ್ಟು ಪುಸ್ತಕಗಳು, ಎಷ್ಟೆಷ್ಟು ಟೀಚರ್ಗಳು, ಎಷ್ಟೆಷ್ಟು ಟೈಮ್ಗಳು, ಎಷ್ಟು ನಿಮ್ಮದು ಪ್ರತಿಯೊಂದು ಟೈಮ್ ಪ್ರತಿಯೊಂದು ನಿಮಿಷ ಅದು ಬಂಗಾರ ನಿಮಿಷ ವಜ್ರ ನಿಮಿಷಗಳು. ಅದು ಖುಷಿ ಪಡಬೇಕು, ಟಾರ್ಗೆಟ್ ಬೇಡ. ಇದು ಕಾರಣ ಮೊದಲಿನಲ್ಲಿ ಕೂಡಿ ತೊಂದರೆಗಳು ಬರ್ತವೆ, ಮೊದಲಿನಲ್ಲಿ ಕೂಡಿ ತೊಂದರೆ. ವೆನ್ ದ ಬ್ಯಾರೋ ಲೀವ್ಸ್ ದ ಬೋ, ನಾಟ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಹಿಟ್ ದ ಟಾರ್ಗೆಟ್ ವೆನ್ ಯು ಸ್ಟಡಿ ಫಾರ್ ಎಕ್ಸಾಮಿನೇಷನ್. ರೀಚಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್ ಇಟ್ಸ್ ಇಸ್ ಸಮಥಿಂಗ್ ವೆರಿ ಬಿಗ್ ಅಂಡ್ ಗ್ರೇಟ್, ಬಿಕಾಸ್ ಯು ಆಲ್ಸೋ ಸ್ಟಡಿ ಸೋ ಮೆನಿ ಬುಕ್ಸ್ ಆ್ಯಂಡ್ ಸೋ ಮೆನಿ ಟೀಚರ್ಸ್, ಯು ಪ್ರಾಕ್ಟೀಸ್ ಸೋ ಮೆನಿ ಥಿಂಗ್ಸ್, ಬಿಕಾಸ್ ಎವ್ರಿ ಒನ್ ಟೈಮ್ ವಾಟ್ ಯು ಸ್ಪೆಂಡ್ ಇಸ್ ಪ್ರೆಷಿಯಸ್, ಇಟ್ ಇಸ್ ಗೋಲ್ಡನ್, ಇಟ್ ಇಸ್ ಡೈಮಂಡ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮಚ್, ದೆನ್ ಯು ಡೋಂಟ್ ವರಿ ಅಬೌಟ್ ದ ಟಾರ್ಗೆಟ್, ಯು ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್ ಕಮಿಂಗ್ ಅಪ್, ಬಿಕಾಸ್ ಯು ಆಲ್ರೆಡಿ ಗಾಟ್ ಯುವರ್ ರಿಸಲ್ಟ್ಸ್. ದೆನ್ ವಾಟ್ಸ್ ಯು ಫಿಯರ್? ಲೈಕ್ ಎಟ್ ದ ಹೌಸ್, ಇನ್ ದ ಹೌಸ್ ಆಲ್ಸೋ, ವೆನ್ ದ ಹಸ್ಬೆಂಡ್ ಆ್ಯಂಡ್ ವೈಫ್, ಫಾದರ್ ಆ್ಯಂಡ್ ಮದರ್ ಇಸ್ ಟ್ರೈಂಗ್ ಟು ಹಿಟ್ ದ ಟಾರ್ಗೆಟ್ ಆಫ್ ಮೇಕಿಂಗ್ ಲವ್, ದೆನ್ ದೇ ಲೂಸ್. ಮೇಕಿಂಗ್ ಲವ್ ಇಸ್ ನಾಟ್ ಓನ್ಲಿ ಅಬೌಟ್ ಸೆಕ್ಸ್, ಮೇಕಿಂಗ್ ಲವ್ ಇಸ್ ಟಾಕಿಂಗ್ ಇಟ್ಸೆಲ್ಫ್ ಇಸ್ ಎ ಲವ್. Sitting next to your wife or husband is love. Sitting with the children together is love. And together talking. Yes. Anything coming from the mouth of the husband, gospel. Anything coming from the mouth of the wife is sankita, is music. If they understand that one, then it will not miss. It might not hit the target, but it will not miss.